ನಕ್ಷತ್ರ ಕಳ್ತನ. ಒಂದು ಊರಲ್ಲಿ ರವಿ ಅನ್ನುವ ಒಬ್ಬ ಬಡವ ಇದ್ದ. ಅವನು ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ತರತರದ ವ್ಯಾಪಾರಗಳನ್ನು ಮಾಡಿ ಸುಮಾರು ನಷ್ಟ ಹೊಂದಿದ್ದ. ಕೊನೆಗೆ ಏನು ಮಾಡೋದು ಅಂತ ಅರ್ಥ ಆಗದೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವನು ಯೋಚನೆ ಮಾಡುತ್ತಾ ಇದ್ದ. ಆಗ ರವಿಯ ಹತ್ತಿರ ಕೇಶವ ಅನ್ನುವ ದೊಡ್ಡ ಮನುಷ್ಯ ಬಂದು, ಏನು ರವಿ, ಇಲ್ಲಿ ಒಬ್ಬನೇ ಕೂತ್ಕೊಂಡು ಯಾವುದರ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ಏನೋ ಇಲ್ಲ ಕೇಶವನ್ನ, ನಾನು ಎಷ್ಟೇ ವ್ಯಾಪಾರ ಮಾಡಿದ್ರೂ ಕೂಡ ತುಂಬಾನೇ ನಷ್ಟ ಆಗ್ತಿದೆ. ಆದ್ರಿಂದ ನನ್ನತ್ರ ಇರೋದೆಲ್ಲ ನಾನು ಮಾರ್ಬಿಟ್ಟೆ. ಫ್ಯೂಚರ್ ಅಲ್ಲಿ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಹಾಗಂತ ಬೇಜಾರಾಗಿ ಹೇಳಿದ. ಆವಾಗ ಕೇಶವ್, ಇಲ್ಲ ನೋಡಿ ರವಿ, ಯಾವ ಕೆಲಸ ಮಾಡಿದ್ರು ತುಂಬಾ ಯೋಚನೆ ಮಾಡಿ ಮಾಡಬೇಕು. ಯೋಚನೆ ಬಂದ ತಕ್ಷಣ ಆ ಕೆಲಸನ ಮಾಡಿದ್ರೆ ಇದೇ ರೀತಿ ನಷ್ಟ ಮಾತ್ರ ಬರುತ್ತೆ. ಸರಿ ಕೇಶವನ್ನ, ಈ ಸಲ ಏನು ಮಾಡಿದ್ರು ಯೋಚನೆ ಮಾಡಿ ಮಾಡ್ತೀನಿ. ಆದರೆ ಅದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಬೇಕು. ನಾನೇನು ಸಹಾಯ ಮಾಡೋದು? ಈ ಸಲ ಏನಾದರೂ ಯೋಚನೆ ಮಾಡಿ ಮಾಡೋದಕ್ಕೆ ನನಗೆ ಸ್ವಲ್ಪ ಹಣ ಸಾಲವಾಗಿ ಕೊಡು ಸಾಕು. ಅದನ್ನು ಕೇಳಿದ ತಕ್ಷಣ ಅವನು ಸ್ವಲ್ಪ ದೂರ ಹೋಗಿ, ನಾನು ಸಲಹೆ ಮಾತ್ರ ಕೊಡ್ತೀನಿ, ಸಾಲ ಕೊಡೋದು ನನ್ನಿಂದ ಆಗಲ್ಲ, ನನ್ನನ್ನು ಬಿಟ್ಬಿಡು ಹಾಗಂತ ಹೇಳಿಬಿಟ್ಟು ಹೋದ ಕೇಶವ್. ಆವಾಗ ರವಿ ಹೀಗೆ ಅಂದ್ಕೊಂಡ, ಎಲ್ಲರೂ ಸಲಹೆ ಕೊಡೋರು ಮಾತ್ರ, ಯಾರು ಸಹಾಯ ಮಾಡೋರೇ ಅಲ್ಲ. ಇವ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಾನು ಮುಂದೆ ಸಾಗಕ್ಕಾಗಲ್ಲ, ನಾನು ಏನಾದರೂ ಮಾಡಲೇಬೇಕು ಹಾಗಂತ ಅಂದ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟ. ಹಾಗೆ ಸ್ವಲ್ಪ ದಿನಗಳು ಕಳೆದವು. ರವಿಗೆ ಏನ್ ಮಾಡೋದು ಅಂತ ಅರ್ಥನೇ ಆಗ್ತಿರ್ಲಿಲ್ಲ. ಹಾಗೆ ಒಂದಿನ ಅವನು ರೋಡಲ್ಲಿ ನಡ್ಕೊಂಡು ಹೋಗುವಾಗ ರೋಡಿನ ಪಕ್ಕದಲ್ಲಿ ಪೊದರಿನಲ್ಲಿ ಒಂದು ಏಣಿ ಅವನ ಕಣ್ಣಿಗೆ ಕಾಣಿಸ್ತು. ಅದನ್ನು ನೋಡಿ ರವಿ, ಅರೇ ಎಷ್ಟು ದೊಡ್ಡ ಏಣಿ, ನೋಡಿದ್ರೆ ಆಕಾಶಕ್ಕೆ ಹತ್ತಿ ಹೋಗೋ ತರ ಮಾಡಿಟ್ಟಿರೋ ಹಾಗಿದೆ, ಅಷ್ಟು ದೊಡ್ಡದಾಗಿದೆ. ಇದರಿಂದ ಏನಾದರೂ ಉಪಯೋಗ ಇರುತ್ತೆ ಹಾಗಂತ ಅಂದ್ಕೊಂಡು ಆ ಏಣಿಯನ್ನು ತಗೊಂಡು ಮನೆಗೆ ಹೋದ. ಹಾಗೆ ಸ್ವಲ್ಪ ದಿನಗಳು ಕಳೆದವು. ದಿನ ಆ ಏಣಿನ ನೋಡ್ತಾ ಇದ್ದ ರವಿಗೆ ಪ್ರಜೆಗಳನ್ನು ಮೋಸ ಮಾಡೋದು ಹೇಗೆ ಅಂತ ಅರ್ಥ ಆಯ್ತು. ಒಂದಿನ ರಾತ್ರಿ ಅವನತ್ರ ಇದ್ದ ಆ ದೊಡ್ಡ ಏಣಿನ ತಗೊಂಡು ಹೋಗ್ತಾ ಕೈಯಲ್ಲಿ ಹೊಳೆಯುತ್ತಿರುವ ನಕ್ಷತ್ರ ತರ ಇರುವ ಒಂದು ವಸ್ತುನ ತಗೊಂಡು ಹೋಗ್ತಾ ಇದ್ದ. ಅದನ್ನು ಗಮನಿಸಿ ಊರಿನ ಪ್ರಜೆಗಳು ರವಿನ ನಿಲ್ಲಕ್ಕೆ ಹೇಳಿ, ಅರೇ ರವಿ, ಅಷ್ಟು ದೊಡ್ಡ ಏಣಿನ ತಗೊಂಡು ಎಲ್ಲಿ ಹೋಗಿ ಬರ್ತಾ ಇದೀಯಾ? ಅದು ಅಲ್ಲದೆ ಕೈಯಲ್ಲಿ ಹೊಳಿತಾ ಇರೋ ಆ ವಸ್ತು ಏನೋ? ಆವಾಗ ಊರಿನ ಪ್ರಜೆಗಳು ಕೂಡ ರವಿ ಏನ್ ಹೇಳ್ತಾನೋ ಅಂತ ಹೀಗೇನೆ ನೋಡ್ತಾ ಇದ್ರು. ಅರೇ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ ಅಲ್ವಾ, ಇದೇನು ಅಂತ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಇದೊಂದು ನಕ್ಷತ್ರ, ಇದು ನನ್ನ ಹತ್ರ ಇರುವ ಒಂದು ಮಾಂತ್ರಿಕ ಏಣಿ. ಇದನ್ನಿಟ್ಕೊಂಡು ಆಕಾಶಕ್ಕೆ ಹೋಗಿ ನಾನು ನಕ್ಷತ್ರನ ತಗೊಂಡ್ ಬಂದಿದ್ದೀನಿ. ನಕ್ಷತ್ರ ನಮ್ಮ ಮನೇಲಿದ್ರೆ ನಾವು ಕೋಟ್ಯಾಧಿಪತಿ ಆಗ್ತೀವಂತೆ, ಅದಕ್ಕೆ ಹೋಗಿ ಒಂದು ನಕ್ಷತ್ರನ ತಗೊಂಡ್ ಬಂದೆ. ಅದನ್ನು ಕೇಳಿ ಜನರೆಲ್ಲರೂ ಶಾಕ್ ಆದ್ರು. ಅವನು ಹೇಳಿದನ್ನೆಲ್ಲ ನಂಬಿ ನಮಗೂ ಕೂಡ ಅದೇ ರೀತಿ ನಕ್ಷತ್ರ ತಗೊಂಡ್ ಬಂದು ಕೊಡು ಅಂತ ಕೇಳಿದ್ರು. ಹಾ, ಎಲ್ರಿಗೂ ತಗೊಂಡ್ ಬಂದು ಕೊಡ್ತೀನಿ, ಆದ್ರೆ ಸುಮ್ನೆ ಕೊಡಕ್ಕಾಗಲ್ಲ, ಅದಕ್ಕೋಸ್ಕರ ನೀವು ನನಗೆ ಹಣ ಕೊಡ್ಬೇಕು. ಪ್ರಜೆಗಳು ಅದನ್ನು ನಂಬಿ ಅವನಿಗೆ ಹಣ ಕೊಟ್ರು. ನಾಳೆ ಬೆಳಿಗ್ಗೆನೆ ನಿಮ್ಗೆ ನನ್ನ ನಕ್ಷತ್ರ ತಗೊಂಡ್ ಬಂದು ಕೊಡ್ತೀನಿ, ನಿಮ್ಗೆ ಅನುಮಾನ ಇದ್ರೆ ಎದ್ದು ನೋಡಿ, ಆವಾಗ ಆಕಾಶದಲ್ಲಿ ನಕ್ಷತ್ರಗಳು ಕಡಿಮೆಯಾಗಿರುತ್ತೆ. ಆಮೇಲೆ ಅವರೆಲ್ಲರೂ ಅವರವರ ಮನೆಗೆ ಹೋಗ್ಬಿಟ್ರು. ಬೆಳಿಗ್ಗೆ ಎದ್ದು ಎಲ್ಲರೂ ಆಕಾಶನ ನೋಡ್ತಿದ್ರು. ರವಿ ಹೇಳಿದ ಮಾತು ಕೇಳಿ ನಿಜವಾಗ್ಲೂ ನಕ್ಷತ್ರಗಳು ಕಡಿಮೆಯಾಗಿದೆ, ಆದ್ರಿಂದ ರವಿ ನಮಗೋಸ್ಕರ ನಕ್ಷತ್ರ ತಗೊಂಡ್ ಬಂದಿದ್ದಾನೆ ಅಂತ ಅಂದ್ಕೊಂಡ್ರು. ಸ್ವಲ್ಪ ಹೊತ್ತಿನ ನಂತರ ಒಂದು ಚೀಲದಲ್ಲಿ ಸುಮಾರು ತರತರದ ನಕ್ಷತ್ರ ತರ ಇರುವ ವಸ್ತುನ ತಗೊಂಡ್ ಬಂದು ಅವರಿಗೆ ಕೊಟ್ಟ. ಇದನ್ನು ನೀವು ತುಂಬಾ ಜೋಪಾನವಾಗಿ ಇಟ್ಕೊಳ್ಬೇಕು ಹಾಗಂತ ಹೇಳ್ದ. ಜನರೆಲ್ಲರೂ ಅದನ್ನು ತಗೊಂಡು ನಿಜವಾಗ್ಲೂ ನಕ್ಷತ್ರ ಅಂತ ಅಂದ್ಕೊಂಡು ಅವರವರ ಮನೆಗೆ ಹೋಗ್ಬಿಟ್ರು. ಹಾಗೆ ಮನೆಗೆ ಹೋದ ತಕ್ಷಣ ಒಬ್ಬ ವ್ಯಕ್ತಿಯ ಕೈಯಿಂದ ಜಾರಿ ಆ ನಕ್ಷತ್ರ ಕೆಳಗೆ ಬಿತ್ತು. ಕೆಳಗೆ ಬಿದ್ದ ನಕ್ಷತ್ರ ಒಡೆದು ಹೋಗಿ ಅದು ನಿಜವಾದ ನಕ್ಷತ್ರ ಅಲ್ಲ, ಅದೊಂದು ವಸ್ತು ಅಂತ ಅವರಿಗೆ ಅರ್ಥ ಆಯ್ತು. ತಕ್ಷಣ ಆ ವ್ಯಕ್ತಿ ಊರಿನ ಜನರಿಗೆ ಆ ವಿಷಯನ ಹೇಳ್ದ. ಎಲ್ಲರೂ ಅವರ ಹತ್ರ ಇದ್ದ ಆ ನಕ್ಷತ್ರನ ಒಡೆದು ಹಾಕಿ ರವಿ ನಮ್ಗೆ ಮೋಸ ಮಾಡಿದಾನೆ ಅಂತ ಅಂದ್ಕೊಂಡು ತಕ್ಷಣ ರವಿಯ ಮನೆಗೆ ಎಲ್ಲರೂ ಹೋದ್ರು. ಅಷ್ಟರಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಅಂತ ರವಿ ರೆಡಿಯಾಗಿ ಹೊರಗಡೆ ಬಂದ. ಆವಾಗ ಊರಿನ ಪ್ರಜೆಗಳು ಎಲ್ಲರೂ ರವಿನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಅವನ ಹತ್ರ ಇದ್ದ ಹಣ ತಗೊಂಡು ಅವನನ್ನು ಪೊಲೀಸರ ಹತ್ರ ಹಿಡ್ಕೊಟ್ರು. ಮೋಸ ಮಾಡಿ ಮೇಲೆ ಬರ್ಬೇಕು ಅಂತ ಅನ್ಕೊಂಡ್ರೆ ಹೀಗೆ ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ ಅನ್ನೋದು ಆವಾಗ ರವಿಗೆ ಅರ್ಥ ಆಯ್ತು. ರುದ್ರಾವರಂ ಎಂಬ ಊರಲ್ಲಿ ಪ್ರಜೆಗಳು ನಿವಾಸ ಮಾಡ್ತಿರ್ತಾರೆ. ಅದೇ ಊರಿಗೆ ಪಕ್ಕದಲ್ಲಿರೋ ಅಡವಿಲಿ ಒಂದು ನಾಗಿಣಿ ನಿವಾಸ ಮಾಡ್ತಾ ಇದ್ರು. ಅದು ಒಂದು ಅಮಾವಾಸ್ಯ ದಿನ. ಅನ್ಕೊಳ್ಳದೆ ನಡೆದ ಸಂಘಟನೆಯಿಂದ ನಾಗಿಣಿಯವಳ ಶಕ್ತಿಗಳನ್ನ ಕಳ್ಕೊಂಡು ಯಾರಿಗೂ ಯಾವ ಸಹಾಯನೂ ಮಾಡಕ್ಕಾಗದೆ ನಿಸ್ಸಹಾಯ ಸ್ಥಿತಿಯಲ್ಲಿ ಇದ್ದಾಳೆ.
ನನಗೇನಾದರೂ ಶಕ್ತಿಗಳಿದ್ದಿದ್ರೆ ನಾನು ಈ ಊರಿನ ಪ್ರಜೆಗಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ನನ್ನ ಶಕ್ತಿಗಳು ನನಗೆ ಮತ್ತೆ ಯಾವಾಗ ವಾಪಸ್ ಬರುತ್ತೋ, ಈ ಊರಿನ ಪ್ರಜೆಗಳು ಮತ್ತೆ ನನ್ನ ಸಹಾಯ ಯಾವಾಗ ತಗೊಳ್ತಾರೋ ಅನ್ಕೊಂಡ್ಲು ನಾಗಿಣಿ. ಹಾಗೆ ದಿನಗಳು ಕಳೀತಿದೆ. ರುದ್ರಾವರಂಗೆ ಪಕ್ಕದಲ್ಲಿರೋ ಊರಿನ ಪಕ್ಕದಲ್ಲಿ ಹಳೆ ಕಾಲದ್ದೊಂದು ಬ್ರಿಡ್ಜ್ ಇತ್ತು. ಅದರಿಂದಲೇ ಪ್ರಜೆಗಳೆಲ್ಲ ಬರೋದು ಹೋಗೋದು ಮಾಡ್ತಿದ್ರು. ಆದರೆ ಅದು ಹಳೆ ಕಾಲದ ಬ್ರಿಡ್ಜ್ ಆಗಿರೋದ್ರಿಂದ ಪ್ರಜೆಗಳು ಭಯ ಪಟ್ಕೊಂಡು ತಿರುಗ್ತಾ ಇದ್ರು. ಒಂದು ದಿನ ಆ ಊರಿನ ಪ್ರಜೆಗಳು ಒಂದ್ ಕಡೆ ಮಾತನಾಡ್ಕೊಳ್ತಾ ಇದ್ರು. ನಮ್ಮೂರಿಗೆ ತುಂಬಾ ದೊಡ್ಡ ಸಮಸ್ಯೆ ಬರ್ತಿದೆ, ಇನ್ನ ನಮ್ಗೆ ಹೊಸ ಕಷ್ಟಗಳು ಶುರುವಾಗುತ್ತೆ. ಆಗ ಪಕ್ಕದಲ್ಲಿರೋ ಒಬ್ಬ, ಏನು ನೀನಂತಿರೋದು, ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಯಾವ್ದರ ಬಗ್ಗೆ ನಮ್ಮೂರಿಗೆ ಕಷ್ಟಗಳು ಬರ್ತಿದೆ ಅಂತಿದ್ಯಾ? ಇನ್ನ ಯಾವ್ದ್ರ ಬಗ್ಗೆ? ನಮ್ಮೂರಿನ ಬ್ರಿಡ್ಜ್ ಬಗ್ಗೆನೆ. ಅದು ಹತ್ರದಲ್ಲಿ ಎಲ್ಲ ಹಾಳಾಗಿ ಹೋಗೋ ಹಾಗಿದೆ. ಹೌದು ಹೌದು, ನೀನಂದಿದ್ದು ನಿಜಾನೇ. ಒಂದು ವೇಳೆ ಅದು ಬಿದ್ದೋದ್ರೆ ಅದನ್ನ ಕಟ್ಟೋದು ಎಷ್ಟು ಕಷ್ಟನೋ ಎಲ್ಲಾರ್ಗೂ ಗೊತ್ತು. ನೀನಂದ ಹಾಗೆ ನಡೆದ್ರೆ ಇನ್ನ ನಮ್ಮನ್ನ ಕಾಪಾಡೋದಿಕ್ಕೂ ಇಲ್ಲ ಅನ್ಕೊಂಡು ಎಲ್ರೂ ಭಯಪಟ್ರು. ಹಾಗೆ ದಿನಗಳು ಕಳೀತಿದೆ. ಒಂದಿನ ನಾಗಿಣಿ ಒಂದು ದಾರಿಲಿ ಹೋಗ್ತಾ ಇದ್ದಾಗ ಅವ್ರಿಗೆ ಒಂದು ಮಾಂತ್ರಿಕ ಎದುರಿಗೆ ಬರ್ತಾನೆ. ಅವ್ರನ್ನ ನೋಡಿದ ನಾಗಿಣಿ ಭಯ ಪಟ್ಕೊಂಡ್ಲು. ಎಷ್ಟೋ ದಿನಗಳಿಂದ ನಿನ್ ಹುಡುಕ್ತಿದ್ದೆ, ಇಷ್ಟು ದಿನಕ್ಕೆ ನನ್ ಕಣ್ಣಿಗೆ ಬಿದ್ದೆ, ಇನ್ನ ನಿನ್ನ ಬಿಡೋದ್ ಸಮಸ್ಯೆನೇ ಇಲ್ಲ ಅಂತ ಆ ನಾಗಿಣಿನ ಹಿಡ್ಕೊಳಕ್ಕೋದ. ನಾಗಿಣಿ ಪ್ರಾಣಗಳು ಕಾಪಾಡ್ಕೊಳ್ಳೋಕೆ ಅಲ್ಲಿಂದ ಓಡೋದ್ಲು. ಹಾಗೆ ಓಡುತ್ತಾ ಓಡುತ್ತಾ ಆ ಊರಿನ ಬ್ರಿಡ್ಜ್ ಮೇಲಕ್ಕೆ ಹೋದ್ಲು. ನಾಗಿಣಿ ದುರಾದೃಷ್ಟದಿಂದ ಆಗ್ಲೇ ಆ ಬ್ರಿಡ್ಜ್ ಬಿದ್ದೋಗುತ್ತೆ. ಅದರಿಂದ ಈಜು ಬರದ ನಾಗಿಣಿ ನೀರಿನಲ್ಲಿ ಹೊಡ್ಕೊಂಡು ಹೋಗುತ್ತಾ ಸಾವು ಬದುಕೊಲ್ಲಿ ಬಿದ್ದೋಗಿ, ಯಾರಾದ್ರೂ ನನ್ನ ಕಾಪಾಡ್ರಿ ಅಂತ ಕೂಗಾಡ್ತಾಳೆ. ಹಾಗೆ ನೀರಲ್ಲಿ ಹೊಡ್ಕೊಂಡು ಹೋಗ್ತಿರೋ ನಾಗಿಣಿನ ಹೊಲದ ಕೆಲಸಗಳು ಮಾಡ್ಕೊಳ್ತಿರೋ ಸ್ವಲ್ಪ ಮಂದಿ ನೋಡಿ ನೀರಿನಲ್ಲಿ ಧುಮುಕಿ ನಾಗಿಣಿಯ ಪ್ರಾಣಗಳು ಕಾಪಾಡಿದ್ರು. ಅದರಿಂದ ನಾಗಿಣಿ ಉಸಿರು ತಗೊಳುತ್ತಾ, ನೀವಿಲ್ದಿದ್ರೆ ಈ ದಿನ ನಾನು ಪ್ರಾಣಗಳೊಂದಿಗೆ ಇರ್ತಿರ್ಲಿಲ್ಲ, ನಿಮ್ಗೆ ತುಂಬಾ ಕೃತಜ್ಞತೆಗಳು. ಆಗ ಕಾಪಾಡಿದ ವ್ಯಕ್ತಿಗಳಲ್ಲಿ ಒಬ್ಬ, ಆದ್ರೆ ನೀವು ಆ ಹಾಳಾದ ಬ್ರಿಡ್ಜ್ ಮೇಲಕ್ಕೆ ಯಾಕೆ ಹೋದ್ರಿ? ನನ್ನ ಒಂದು ಮಾಂತ್ರಿಕ ಬಂಧಿಸಿ ಹೋದ, ನಾನು ತಪ್ಪಿಸ್ಕೊಳ್ಳೋಕೆ ಹಾಗೂ ಓಡ್ದೆ. ಆ ಬ್ರಿಡ್ಜ್ ಮೇಲಕ್ಕೆ ಹೋದ ತಕ್ಷಣ ಅದು ಬಿದ್ದೋಯ್ತು. ಇಷ್ಟು ದಿನ ಯಾವಾಗ ಬಿದ್ದೋಗುತ್ತೆ ಅಂತ ಭಯ ಪಡ್ತಿದ್ದೆ, ಅದೂ ಈಗ ಬಿದ್ದೋಯ್ತು. ಆದ್ರೆ ಎಂತ ಪ್ರಾಣ ನಷ್ಟನೂ ನಡೆದಿಲ್ಲ, ಅದೇ ಸಂತೋಷ. ಆದ್ರೆ ಈಗ ಹೇಗೆ ಹೋಗಿ ಬರಬೇಕು ಅರ್ಥ ಆಗ್ತಿಲ್ಲ. ನೋಡ್ಬೇಕು ಆ ದೇವರು ನಮ್ಮನ್ನ ಹೇಗೆ ಕಾಪಾಡ್ತಾನೆ ಅನ್ಕೊಳ್ಳುತ್ತಾ ಅಲ್ಲಿಂದ ಯಾರ ಕೆಲಸಗಳಿಗೆ ಅವರು ಹೊರಟೋದ್ರು. ನಾಗಿಣಿನು ಅಲ್ಲಿಂದ ಯೋಚಿಸುತ್ತಾ ಅಡವಿಗೆ ಹೊರಟೋದ್ಲು. ನನ್ನ ಪ್ರಾಣಗಳು ಕಾಪಾಡಿದ ಈ ಊರಿನ ಪ್ರಜೆಗಳಿಗೆ ನಾನೂ ಸಹಾಯ ಮಾಡಬೇಕು. ಆ ಬ್ರಿಡ್ಜ್ ಬೇಗ ನಿರ್ಮಾಣ ಮಾಡದಿದ್ರೆ ಈ ಊರಿನ ಪ್ರಜೆಗಳು ಎಷ್ಟು ಕಷ್ಟಪಡ್ತಾರೋ ಕಣ್ಣಿಗೆ ಕಟ್ಟಿದ ಹಾಗೆ ಅರ್ಥ ಆಗ್ತಿದೆ. ಆ ಬ್ರಿಡ್ಜ್ ಹೇಗಾದ್ರೂ ನಿರ್ಮಾಣ ಮಾಡಿ ಈ ಊರಿನ ಪ್ರಜೆಗಳ ಋಣ ತೀರಿಸ್ಕೊಳ್ತೀನಿ. ಅದು ನಡಿಬೇಕು ಅಂದ್ರೆ ನನಗೆ ಮತ್ತೆ ಶಕ್ತಿಗಳು ಬರಲೇಬೇಕು. ಈ ದಿನದಿಂದ ನಿದ್ರಾಹಾರಗಳು ಇಲ್ಲದೆ ಶಿವ ಧ್ಯಾನ ಮಾಡಿ, ಆ ಶಿವ ಪ್ರತ್ಯಕ್ಷವಾಗೋ ತನಕ ನನ್ನ ಧ್ಯಾನ ನಿಲ್ಸಲ್ಲ ಅಂತ ಒಂದು ಗುಹೆಯಲ್ಲಿ ಕೂತ್ಕೊಂಡು ಶಿವ ಧ್ಯಾನ ಮಾಡ್ತಾ ಇದ್ಲು. ಹೀಗೆ 3 ದಿನ ಆದರೂ ಧ್ಯಾನ ನಿಲ್ಲಿಸಲಿಲ್ಲ. ಆಕೆಯ ಭಕ್ತಿನ ಮೆಚ್ಚಿದ ಶಿವ ಒಂದು ಶಕ್ತಿ ಅಂತೆ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿನಗೋಸ್ಕರ ಬಂದಿದ್ದೀನಿ, ನಿನಗೇನು ಬೇಕೋ ಕೋರ್ಕೋ ಸ್ವಾಮಿ. ನನ್ನ ಶಕ್ತಿಗಳು ಕಳ್ಕೊಂಡು ನಮ್ಮ ಊರಿನ ಪ್ರಜೆಗಳಿಗೆ ಏನೂ ಮಾಡೋಕ್ಕಾಗ್ತಿಲ್ಲ, ನನ್ನ ಶಕ್ತಿಗಳು ನನಗೆ ಮತ್ತೆ ಪ್ರಸಾದಿಸಿ ಸ್ವಾಮಿ. ಶಿವ ನಾಗಿಣಿಗೆ ಶಕ್ತಿಗಳು ಪ್ರಸಾದಿಸಿ ಮಾಯ ಆಗೋದ. ನಂತರ ಶಕ್ತಿಗಳೊಂದಿಗೆ ನಾಗಿಣಿ ಅತ್ಯಂತ ದೃಢವಾದ ಬಿದಿರು ಕಟ್ಟಿಗೆಯಿಂದ ಬ್ರಿಡ್ಜ್ನ ತಯಾರು ಮಾಡಿ ನಿರ್ಮಾಣವನ್ನ ಪೂರ್ತಿ ಮಾಡಲು. ಆ ಬ್ರಿಡ್ಜ್ ನೋಡೋಕೆ ಸುಂದರವಾಗಿ ಮತ್ತೆ ದೃಢವಾಗಿದೆ. ಅದು ತಿಳ್ಕೊಂಡ ಊರಿನ ಪ್ರಜೆಗಳೆಲ್ಲ ಅಲ್ಲಿಗೆ ಸೇರಿಕೊಂಡು ನಾಗಿಣಿಗೆ ಕೃತಜ್ಞತೆಗಳು ಹೇಳ್ಕೊಂಡ್ರು. ಎಷ್ಟೋ ಕಷ್ಟಗಳು ಬರುತ್ತೆ ಅಂತ ಭಯಪಟ್ಟ ಊರಿನ ಪ್ರಜೆಗಳು ನಾಗಿಣಿ ಮಾಡಿದ ಕೆಲಸಕ್ಕೆ ಸಂತೋಷ ಪಟ್ರು. ನಂತರ ನಾಗಿಣಿ ಆ ಊರಲ್ಲಿ ಯಾರಿಗೂ ಯಾವ ಕಷ್ಟನೂ ಬರದೆ ಕಾಪಾಡ್ತಾನೇ ಇತ್ತು.